ಯಾರಂತ ಗೊತ್ತಾಗ್ಲಿಲ್ಲ. ನೋಡಿದಾಗ ನಿನಗೆ ಏನು ಹೊಂದಿಸಲಿಲ್ಲ, ಏನು ಒಂದು ಸಿಗುದಿಲ್ಲ. ಬರುವಾಗ ಮಾರ್ಕ ಮುಖದಲ್ಲಿ ಒಮ್ಮಿಂದೊಮ್ಮೆಲೆ ನನ್ನನ್ನು ತಡೆದು ಯಾರು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾರ ಯಾರಂತ ಸತನ ಮಾಡಿ ಮಾತಾಡಬೇಡುವ, ನಾವು ಜನ ಸಾಮಾನ್ಯದವರಲ್ಲ. ಕೇಳಿರಬಹುದು ಮಧುರೆ ಅಲ್ಲಿಯ ಅಧಿಕಾರಿ ಕಂಸ ಮಹಾರಾಜು, ನಾವಲ್ಲ. ಅವರೇ ಜನ ಬೇರೆ, ನಾವೇ ಜನ ಬೇರೆ. ನಾವ್ ಯಾರು ಅಂತ ಕೇಳ್ಬೋದು. ಅವರ ವಸ್ತ್ರಗಳನ್ನೆಲ್ಲ ಶುದ್ಧ ಮಾಡಿ ಅದಕ್ಕೆ ಹಾಕುದ್ನೆಲ್ಲ ಹಾಕಿ ಅವರಿಗೆ ತೆಗೆದುಕೊಂಡು ಹೋಗುವಂತ ರಾಜ ರಜಕ ಅಂತ ಹೇಳಿದ್ರೆ ಬಟ್ಟೆ ಹೋಗಲಂತ ಸಸರ ಮಾಡ್ಬೇಡಿ. ಮಡಿವಾಳ ಮಡಿವಾಳಲ್ಲ, ಮಡಿವಾಳರು ಬೇರೆ ಮರದ್ಮೇಲೆ ನಾವರಲ್ಲ ಮಡಿವಾಳರು. ಮಡಿವಾಳರು ನಿಲ್ಲು ನೋಡಿದ್ದ ನೋಡಿ ನೋಡಿ ನೋಡಿದ್ರು ನೋಡು ವಾಸನೆ ಬರ್ತದೆ ಮಾರೆ. ಅದು ನೀರಕ್ಕೆ ಎಷ್ಟು ಸಮಯ ಹೆಚ್ಚೇನು? ಅದು ನಾನು ಯೋಚನೆ ಮಾಡುದಂದ್ರೆ ನೀವು ಬಂದ ಮೇಲೆ ಒಂದು ರೀತಿ ವಾಸನೆ ಮಾಡುತ್ತಾರೋ. ವಸ್ತ್ರವನ್ನು ಯಾವತ್ತು ಶುಭ್ರವಾಗಿ ಇಟ್ಟುಕೊಳ್ಬೇಕು. ನನ್ನನ್ನು ನೋಡಿ ಕವಿ, ನಾನು ಈಗ 15 ದಿನಕ್ಕೊಮ್ಮೆ ನಾನು ಬಟ್ಟೆ ಒಗೆಯುವುದಿಲ್ವಾ? ಹಾಗಾಗಿ ಶುಭ್ರ ಯಾಕೆ ಗೊತ್ತುಂಟ? ನೀವು ಅಂತ ಹೇಳಿದ್ರೆ ಶುದ್ಧ ಮತ್ತೆ ಶುದ್ಧ ಮಾಡಬೇಕಾದ ಹಾಗಾಗಿ ಹಾಗಾಗಿ ಈಗ ನನ್ನನ್ನು ಪ್ರಶ್ನೆ ಮಾಡೋದು ಅಂತ ಕಾರಣ ಬೇರೆಲ್ಲ. ಈ ವಸನ ಎನ್ನುವುದು ನಮಗೆ ತೊಳೆಯುವುದಕ್ಕಾಗಲಿಲ್ಲ. ಯಾಕೆ? ಬೇಕಾದ ಹೊಳೆ ಸಿಕ್ಕಿದೆ, ಕಸು ಸಿಕ್ಕಿದೆ, ಬಟ್ಟೆ ಒಗೆಯುವಂತ ನಿನ್ನಂತ ಮಡಿವಾಳ ಕೋರನ್ನು ಹೊಳೆ ಸಿಗಲಿಲ್ಲ. ಈಗ ನಾನು ನಿಮ್ಮಂತ ಸಾಮಾನ್ಯದವರದನ್ನ ಬಟ್ಟೆ ಒಗೆಯಲಿಕ್ಕೆ ಜನ ಅಲ್ಲಿ ಮಡಿ ಮಾಡಿದ ವಸನ ಉಂಟು, ಅದನ್ನು ನಮಗೆ ಕೊಟ್ಟು ಇದನ್ನ ಮಡಿ ಮಾಡಿ ಕೊಡುತ್ತೆ ಹಾಗೆ ಅಂತ ಇದ್ದಾರೆ. ಇಲ್ಲಿ ನಿಲ್ಲೋದು ಸರಿಯಲ್ಲ, ಸಭಾ ಪ್ರವೇಶ ಮಾಡಬೇಕು.